ನಾಳೆಯಿಂದ ರಷ್ಯಾದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆ ಶುರುವಾಗ್ತಾ ಇದೆ. ಬ್ರಿಕ್ಸ್ ಸಮಾವೇಶದಲ್ಲಿ ಭಾರತ ಮತ್ತು ಚೀನಾದ ಗಡಿಗಳಾಟಕ್ಕೆ ಮುಕ್ತಿ ಹಾಡುವಂತ ಒಪ್ಪಂದಕ್ಕೂ ಕೂಡ ಸಹಿ ಹಾಕೋದಿಕ್ಕೆ ಉಭಯ ರಾಷ್ಟ್ರಗಳು ತೀರ್ಮಾನಿಸಿವೆ. ಇವೆಲ್ಲದರ ಜೊತೆಗೆ ಯುದ್ಧಗಳಲ್ಲಿ ಮುಳುಗೇಳ್ತಾ ಇರುವಂತ ರಾಷ್ಟ್ರಗಳಿಗೆ ಭಾರತ ಶಾಂತಿಯ ಸಂದೇಶವನ್ನ ರವಾನೆ ಮಾಡೋದಕ್ಕೂ ಕೂಡ ವೇದಿಕೆ ರೆಡಿಯಾಗಿದೆ. ರಷ್ಯಾ ದೇಶದ ಕಜನ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಿದ್ದಾರೆ. ಈ ವರ್ಷದಲ್ಲಿ ರಷ್ಯಾಗೆ ಪ್ರಧಾನಿ ಮೋದಿ ಹೋಗ್ತಿರೋದು ಇದು ಎರಡನೇ ಸಲ. ಜುಲೈ 8 ರಂದು ಪ್ರಧಾನಿ ಮೋದಿ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಈಗ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅಂದಹಾಗೆ 2024 ರ ಬ್ರಿಕ್ಸ್ ಶೃಂಗಸಭೆ ಹಲವು ಹೊಸತನಗಳಿಗೆ ಹೊಸ ಒಪ್ಪಂದಗಳಿಗೆ ಸಾಕ್ಷಿಯಾಗಲಿದೆ. ಇಲ್ಲಿಯವರೆಗೂ ಭಾರತದ ಜೊತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ರಾಷ್ಟ್ರಗಳಾಗಿದ್ದವು. ಈ ವರ್ಷ ಸೌದಿ ಅರೇಬಿಯಾ, ಇರಾನ್, ಇಥಿಯೋಪಿಯಾ, ಈಜಿಪ್ಟ್, ಅರ್ಜೆಂಟೀನಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸದಾಗಿ ಬ್ರಿಕ್ಸ್ನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದೆ. ರಷ್ಯಾದಲ್ಲಿ ನಡೆಯುತ್ತಿರುವ ಈ ಬ್ರಿಕ್ಸ್ ಶೃಂಗಸಭೆ ಭಾರತದ ಪಾಲಿಗೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಯಾಕಂದ್ರೆ ಹಲವು ಮಹತ್ವದ ಒಪ್ಪಂದಗಳಿಗೆ ಭಾರತ ಸಹಿ ಹಾಕಲಿದೆ. ಇದರಲ್ಲಿ ಬಹು ಮುಖ್ಯವಾದದ್ದು ಚೀನಾ ಭಾರತ ಗಡಿ ಒಪ್ಪಂದ. 4 ವರ್ಷಗಳ ಹಿಂದೆ ಅಂದ್ರೆ 2020ರಲ್ಲಿ ಎಲ್ಎಸಿ ಗಡಿಯಲ್ಲಿ ಭಾರತ ಚೀನಾ ಸೈನಿಕರ ನಡುವೆ ಘರ್ಷಣೆಯಾಗಿತ್ತು. 20 ಭಾರತೀಯ ಸೈನಿಕರು, 40ಕ್ಕೂ ಹೆಚ್ಚು ಚೀನಿ ಸೈನಿಕರ ಸಾವಾಗಿತ್ತು. ಅವತ್ತಿನಿಂದ ಹಲವಾರು ಸುತ್ತಿನ ಮಿಲಿಟರಿ ಮತ್ತು ರಾಜತಾಂತ್ರಿಕ ಚರ್ಚೆಗಳಾದರೂ ಗಡಿ ಬಿಕ್ಕಟ್ಟಿಗೆ ಮುಕ್ತಿ ಸಿಕ್ಕಿರಲಿಲ್ಲ. ಈಗ ಎಲ್ಎಸಿಯಲ್ಲಿ ಎರಡು ರಾಷ್ಟ್ರಗಳು ಗಸ್ತು ತಿರುಗುವ ಒಪ್ಪಂದಕ್ಕೆ ಸಹಿ ಹಾಕಲಿವೆ. In several areas along the line of actual control, we've been in discussions with Chinese interlocutors, both at a diplomatic level through the WMCC, as was mentioned earlier as well, and through the at the military level as well, through meetings of the military commanders at various levels. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತ ಚೀನಾ ಎಲ್ಎಸಿ ಗಸ್ತು ಒಪ್ಪಂದಕ್ಕೆ ಪ್ರಧಾನಿ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಸಹಿ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಇದನ್ನ ಹೊರತುಪಡಿಸಿದ್ರೆ ಮಿಲಿಟರಿ ಸಾಮಗ್ರಿ ಖರೀದಿ ಮಾರಾಟ ಒಪ್ಪಂದಕ್ಕೆ ಭಾರತ ಸಹಿ ಹಾಕಲಿದೆ. ವಾಣಿಜ್ಯ ವ್ಯವಹಾರ ಮತ್ತು ತೈಲ ಖರೀದಿ ಒಪ್ಪಂದಕ್ಕೆ, ಹಾಗೆಯೇ ಗಡಿ ಮತ್ತು ಸಾಗರ ವ್ಯವಹಾರಗಳ ಸಂಪರ್ಕ ಒಪ್ಪಂದಕ್ಕೂ ಭಾರತ ಸಹಿ ಹಾಕಲಿದೆ. ಇದನ್ನು ಹೊರತುಪಡಿಸಿದ್ರೆ ಜಾಗತಿಕ ಹವಾಮಾನ ಮಾಲಿನ್ಯ ತಡೆಗೆ ಹಸಿರು ಕ್ರಾಂತಿ ಒಪ್ಪಂದಕ್ಕೆ ಎಲ್ಲಾ ರಾಷ್ಟ್ರಗಳು ಸಹಿ ಹಾಕಲಿದ್ರೆ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಜಂಟಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಇನ್ನು ರಷ್ಯಾ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧ ನಿಲ್ಲಿಸುವ ಬಗ್ಗೆ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತದ ಪಾತ್ರ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.